ಹಿಂದೂಗಳೇ ಬಾಂಬ್ ಸ್ಫೋಟ ನಡೆಸಿದ್ದಾರೆ ಅನ್ನುವಂಥ ವದಂತಿಯೂ ಕೂಡ ಬಂದು ಒಬ್ಬ ಸಾಕ್ಷಿದಾರನಾಗಿದ್ದಂಥ ಸಾಯಿ ಪ್ರಸಾದ್ ಅವನು ಮಾಹಿತಿ ಕೊಟ್ಟಿದ್ದ. ಯಾರು ಬಾತ್ಮೀದಾರಾಗಿರ್ತಾನೆ, ಯಾರು ಸಾಕ್ಷಿ ಹೇಳಿರ್ತಾನೆ, ಅವನ ಗೌಪ್ಯತೆಯನ್ನು ಕಾಪಾಡೋದು ಸುರಕ್ಷತೆಯ ದೃಷ್ಟಿಯಿಂದ ಕೈಗೊಳ್ಳಬೇಕಾದಂಥ ಕ್ರಮ. ಆದರೆ ಇಲ್ಲಿ ರಾಜ್ಯದಲ್ಲಿ ಅವನು ಆ ಸಾಯಿ ಪ್ರಸಾದ್ BJP-ಯವನಾಗಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನೇ ಭಯೋತ್ಪಾದಕನೇ ಮಾಡಿದಾನೆ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಮಾಡಿತು. ಅವನು ಜಸ್ಟ್ ತನಿಖೆ ಕರ್ಕೊಂಡು ಹೋಗಿದ್ರು, ಅವನು ಮಾಹಿತಿ ಕೊಟ್ಟಿದ್ದ. ಆ ಮಾಹಿತಿಯನ್ನು ಆಧರಿಸಿಯೇ ಆರೋಪಿಗಳ ಪತ್ತೆ ಹಚ್ಚೋದಕ್ಕೆ NIA-ಗೆ ಸಾಧ್ಯ ಆಯಿತು. ಆದರೆ ಸಾಕ್ಷಿದಾರರನ್ನೇ ಆರೋಪಿ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಆ ಸಾಯಿ ಪ್ರಸಾದ್ BJP-ಯವನಾಗಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ಮಾಡಿದ್ರು. ಈ ರಾಮೇಶ್ವರಂ ಸ್ಫೋಟ ಪ್ರಕರಣದಲ್ಲಿ ಹಿಂದೂ ಸಂಘಟನೆಗಳಿಗೆ ಆರೋಪ ಬರುವಂತೆ ನೋಡಿಕೊಳ್ಬೇಕು ಅನ್ನುವಂಥ ಕಾಂಗ್ರೆಸ್ನ ಷಡ್ಯಂತ್ರ ವಿಫಲ ಆಗಿದೆ ಮತ್ತು ನಿಜವಾದ ಭಯೋತ್ಪಾದನೆ ನಡೆಸಿದಂಥವ್ರನ್ನ ಬಂಧಿಸಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು NIA-ಗೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಟ್ ನಾ ಗಂಭೀರವಾಗಿ ತಗೊಳ್ಬೇಕಾಗಿರುವ ಸಂಗತಿ ಏನು ಅಂದರೆ, ನೋಡಿ, ಇಂಡಿ ಅಲೈಯನ್ಸ್ ಇರುವಂಥ ತಮಿಳ್ನಾಡಿನ DMK, ತಮಿಳ್ನಾಡಿನ DMK ಸರ್ಕಾರ ಇದೆ. ಅಲ್ಲಿ ಬಾಂಬ್ ಸ್ಫೋಟ ನಡೆಸುವಂಥ, ಬಾಂಬ್ ತಯಾರಿಸುವಂಥ ಟ್ರೈನಿಂಗ್ ಅನ್ನು ಪಡ್ಕೊಳ್ತಾರೆ ಕೃಷ್ಣಗಿರಿನಲ್ಲಿ. ಎಲೆಕ್ಷನ್ ಬಂದಾಗ ಹಿಂಗೆಲ್ಲ ಮಾಡ್ತಾರೆ BJP-ಯವರು ಅಂತ ಇಡೀ ವಿಷಯವನ್ನು ವಿಷಯಾಂತರ ಮಾಡೋ ಪ್ರಯತ್ನ ಮಾಡಿದ್ರು. ಅಲ್ಲಿಂದ ಮುಂದೋಗಿ ಏನ್ರಿ, ಅಲ್ಪಸಂಖ್ಯಾತರನ್ನ BJP-ಯವರು ಟಾರ್ಗೆಟ್ ಮಾಡ್ತಿದ್ದಾರೆ, ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿದ್ರು. BJP ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿರಲಿಲ್ಲ. ಎಲ್ಲಾ ಅಲ್ಪಸಂಖ್ಯಾತರು ಭಯೋತ್ಪಾದಕರು ಅಂತ ನಮ್ಮ ಆರೋಪನೂ ಇಲ್ಲ. ಆದರೆ ಸಾದಿಕ್ ಭಯೋತ್ಪಾದಕ, ಮುಜಾಮಿಲ್ ಭಯೋತ್ಪಾದಕ, ಈಗ ಅರೆಸ್ಟ್ ಮಾಡಿರ್ತಕ್ಕಂಥ ತಾಹ, ಅವರೆಲ್ಲರೂ ಭಯೋತ್ಪಾದಕರು ಅಂತ ಹೇಳಲೇಬೇಕಲ್ಲ. ಆದರೆ ಕಾಂಗ್ರೆಸ್ ಅಲ್ಲೂ ಕೂಡ ವಿಷಯಾಂತರ ಮಾಡೋ ಪ್ರಯತ್ನ ಮಾಡ್ತು. ಬಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಂಥ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆಗೆ ಬೆಂಕಿ ಹಾಕಿದ್ರು. ಒಂದು ಕ್ಷುಲ್ಲಕ ಸೋಷಿಯಲ್ ಮೀಡಿಯಾದ ವಿಷಯವನ್ನು ಇಟ್ಕೊಂಡು 200ಕ್ಕೂ ಹೆಚ್ಚು ಅಂಗಡಿ ಮನೆಗಳನ್ನು ಸುಟ್ಟರು, ವಾಹನಗಳನ್ನು ಸುಟ್ಟರು, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ್ರು. ಆ ಬೆಂಕಿ ಹಾಕಲು ಕಾರಣಕರ್ತನಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನ ಇವತ್ತು ಅಂಬೇಡ್ಕರ್ ನಿಗಮದ ಅಧ್ಯಕ್ಷನಾಗಿ ಮಾಡಿದ್ದಾರೆ, ಮಾಜಿ ಮೇಯರ್ ಸಂಪತ್ ಕುಮಾರ್. ಅವರು ಕೂಡ ಒನ್ ಆಫ್ ದ ಅಕ್ಯೂಸರ್. ಅಂದರೆ ಕಾಂಗ್ರೆಸ್ನಲ್ಲಿ ಈ ರೀತಿ ಕ್ರಿಮಿನಲ್ ಕೃತ್ಯದಲ್ಲಿ ಬೆಂಬಲಿಸುವವರು ಮತ್ತು ಸಪೋರ್ಟ್ ಮಾಡೋರಿಗೆ ರಾಜಮರ್ಯಾದೆ ಸಿಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಸಂಪತ್ ರಾಜ್ಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಮಾಡಿ ಹಲವು ಜನ ಶಾಸಕರು ಮತ್ತು ಸಚಿವರುಗಳು DJHLL KJHLL ಪ್ರಕರಣದಲ್ಲಿ ಬಂಧಿತರಾಗಿದ್ದಂಥವರ ಪರವಾಗಿ ಪತ್ರ ಬರೀತಾರೆ ಸರ್ಕಾರಕ್ಕೆ. ಇನ್ನೊಂದು ಕಡೆ ಇಂಡಿ ಅಲೈಯನ್ಸ್ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಇದೆ, ಅಲ್ಲೂ ಹೋಗಿ ಅವರು ತಲೆಮರೆಸಿಕೊಂಡು ಸೆಲ್ಟ್ರ್ ಪಡ್ಕೊಳ್ತಾರೆ. ನನಗೊಂದು ಅನುಮಾನ ಬರುತ್ತೆ, ಈ ಇಂಡಿ ಅಲೈಯನ್ಸಿಗೂ ಈ ಬಾಂಬ್ ಸ್ಫೋಟ ನಡೆಸೋರಿಗೂ ಯಾವುದಾದ್ರ ರೂಪದಲ್ಲಿ ಸಂಬಂಧ ಇದೆಯಾ ಅನ್ನೋ ಅನುಮಾನ ನನಗೆ ಕಾಡ್ತಾ ಇದೆ. ಯಾಕೆಂದರೆ DMK ಸರ್ಕಾರ ಇರೋ ಕಡೆಗೆ ಟ್ರೈನಿಂಗು, ಕಾಂಗ್ರೆಸ್ ಆಡಳಿತದಲ್ಲಿರೋ ಕಡೆಗೆ ಬಾಂಬ್ ಸ್ಫೋಟ, ತೃಣಮೂಲ ಕಾಂಗ್ರೆಸ್ ಆಡಳಿತ ಇರೋ ಕಡೆಗೆ ತಲೆಮರೆಸ್ಕೊಳ್ತಾರೆ. ಕಾಕತಾಳೀಯ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಏನೋ ಸಂಬಂಧ ಇರಬೇಕು,
ಇದು ಕೇವಲ ಕಾಕತಾಳಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಅನುಮಾನ ನನಗೆ ವ್ಯಕ್ತ ಆಗ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ ನೀತಿಯೇ ಭಯೋತ್ಪಾದಕರನ್ನು ವೋಟ್ ಬ್ಯಾಂಕ್ ಆಗಿ ನೋಡೋದು ಅವ್ರ ನೀತಿ. ಭಯೋತ್ಪಾದಕರನ್ನಾಗಿ ನೋಡೋದಿಲ್ಲ. ಭಯೋತ್ಪಾದನೆ ನಡೆಸೋರನ್ನು ವೋಟ್ ಬ್ಯಾಂಕ್ ಆಗಿ ನೋಡುವಂಥ ಕೆಲಸವನ್ನು ಹಲವಾರು ಪ್ರಕರಣಗಳಲ್ಲಿ ಕಾಂಗ್ರೆಸ್ ಮಾಡಿದೆ. ಕುಕ್ಕರ್ ಬಾಂಬ್ ಸ್ಫೋಟ ಆಯಿತು. ಅವನು ಬಾಂಬನ್ನ ಶಾಲೆಯಲ್ಲಿ ಸ್ಫೋಟ ಮಾಡಬೇಕು ಅಂತ ತಗೊಂಡೋಗ್ತಿದ್ದ. ಯೋಗ ದೇವರು ದೊಡ್ಡವನು, ಶಾಲೆಯಲ್ಲಿ ಮಕ್ಕಳ ನಡುವೆ ಸ್ಫೋಟ ಆಗಿದ್ರೆ ನೂರಾರು ಮಕ್ಕಳ ಜೀವಕ್ಕೆ ಅಪಾಯ ಇತ್ತು. ಸ್ಫೋಟ ಆಟೋದಲ್ಲಿ ಹೋಗಬೇಕಾದ್ರೆ ಹಂಪ ಹಾರಬೇಕಾದ್ರೆ ಅಲ್ಲೇ ಸ್ಫೋಟ ಆಯಿತು. ಸಾಧಿಕ್ಕೂ ಸೇರಿ ಇನ್ನೊಬ್ಬ ಆಟೋ ಡ್ರೈವರು ತೀವ್ರವಾಗಿ ಗಾಯಗೊಂಡ. ಅಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿದ್ದಂಥ ಇವತ್ತಿನ ಉಪಮುಖ್ಯಮಂತ್ರಿ, ಅವತ್ತು ಕೇವಲ KPCC ಅಧ್ಯಕ್ಷರಾಗಿದ್ದರು, DK ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದು ನೀವು ಗಮನಿಸಬೇಕು. ಅವ್ರು ಹೇಳಿದ್ರು ಯಾವುದ್ರಿ